ನನ್ನ ಹೆಸರು ರಾಜೇಶ್ ವೆಂಕಣ್ಣ ನಾಯಕ್. ನಾನು ಬಿಎಡ್ನ ಪ್ರಥಮ ವರ್ಷದ ವಿದ್ಯಾರ್ಥಿ. ಮೊದಲನೇ ಪ್ರಶ್ನೆ, ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಆಪ್ಷನ್ ಎ ಕ್ರಿಸ್ತಶಕ 1766-67, ಆಪ್ಷನ್ ಬಿ ಕ್ರಿಸ್ತಶಕ 1790-92, ಆಪ್ಷನ್ ಸಿ ಕ್ರಿಸ್ತಶಕ 1767-69, ಡಿ ಕ್ರಿಸ್ತಶಕ 1780-84. ಸರಿಯಾದ ಉತ್ತರ ಕ್ರಿಸ್ತಶಕ 1767-69. ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಭಾರತದಲ್ಲಿ ಮೈಸೂರು ಸುಲ್ತಾನರು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವಿನ ಸಂಘರ್ಷವಾಗಿತ್ತು. ಉತ್ತರ ಸರ್ಕಾರಗಳ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನಗಳಿಂದ ಕಂಪನಿಯು ಸಂಪನ್ಮೂಲಗಳನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸಿದ ಹೈದರಾಬಾದಿನ ನಿಜಾಮ ಎರಡು ಆಸಿಫ್ ಜಾ ಅವರ ಕುತಂತ್ರದಿಂದ ಯುದ್ಧವು ಭಾಗಶಃ ಪ್ರಚೋದಿಸಲ್ಪಟ್ಟಿತು. ಪ್ರಶ್ನೆ ಎರಡು, ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳ ಸೇರುವಿಕೆಯಿಂದ ಉಂಟಾಗುವುದು? ಆಪ್ಷನ್ ಎ ಗ್ಯಾಲಕ್ಸಿಗಳು, ಆಪ್ಷನ್ ಬಿ ಉಪಗ್ರಹ, ಆಪ್ಷನ್ ಸಿ ನಕ್ಷತ್ರಗಳು, ಆಪ್ಷನ್ ಡಿ ಆಕಾಶಗಂಗೆ. ಸರಿಯಾದ ಉತ್ತರ ಸಿ ನಕ್ಷತ್ರಗಳು. ಪ್ರಶ್ನೆ ಮೂರು, ಕ್ಲೋರಿನ್ನ ರಾಸಾಯನಿಕ ಸೂತ್ರವನ್ನು ಗುರುತಿಸಿ. ಆಪ್ಷನ್ ಎ 6Cl, ಆಪ್ಷನ್ ಬಿ 2Cl3, ಆಪ್ಷನ್ ಸಿ Cl2, ಆಪ್ಷನ್ ಡಿ Cl6. ಸರಿಯಾದ ಉತ್ತರ Cl2. ಪ್ರಶ್ನೆ ನಾಲ್ಕು, ಮೊದಲ ಮಹಿಳಾ IPS ಅಧಿಕಾರಿಯಾದ ಕಿರಣ್ ಬೇಡಿ ಎಷ್ಟನೇ ಇಸವಿಯ ಬ್ಯಾಚಿನವರು? ಆಪ್ಷನ್ ಎ 1974, ಆಪ್ಷನ್ ಬಿ 1972, ಆಪ್ಷನ್ ಸಿ 1975, ಆಪ್ಷನ್ ಡಿ 1973. ಸರಿಯಾದ ಉತ್ತರ 1972. ಪ್ರಶ್ನೆ ಐದು, ಹಗಲು ರಾತ್ರಿಗಳು ಹೇಗೆ ಉಂಟಾಗುತ್ತದೆ? ಆಪ್ಷನ್ ಎ ಭೂಮಿಯು ಸೂರ್ಯನ ಸುತ್ತ ಸುತ್ತುವುದರಿಂದ, ಆಪ್ಷನ್ ಬಿ ಮೇಲಿನ ಯಾವುದೂ ಅಲ್ಲ, ಆಪ್ಷನ್ ಸಿ ಭೂಮಿಯು ತನ್ನ ಅಕ್ಷದ ಮೇಲೆ ಚಲಿಸುವುದರಿಂದ, ಆಪ್ಷನ್ ಡಿ ಸೂರ್ಯನ ಶಾಖದಲ್ಲಿ ಬದಲಾವಣೆಯಾಗುವುದರಿಂದ. ಆನ್ಸರ್ ಆಪ್ಷನ್ ಸಿ, ಭೂಮಿಯು ತನ್ನ ಅಕ್ಷದ ಮೇಲೆ ಚಲಿಸುವುದರಿಂದ. ಪ್ರಶ್ನೆ ಆರು, ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಆಪ್ಷನ್ ಎ ಸಿಮೆಂಟ್ ಮತ್ತು ಗ್ಲಾಸ್ನ ತಯಾರಿಕೆಯಲ್ಲಿ, ಆಪ್ಷನ್ ಬಿ ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡಲು, ಆಪ್ಷನ್ ಸಿ ಕೊಳದಲ್ಲಿನ ನೀರಿನ ಶುದ್ಧೀಕರಣದಲ್ಲಿ, ಆಪ್ಷನ್ ಡಿ ವಿಗ್ರಹಗಳ ತಯಾರಿಕೆಯಲ್ಲಿ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ. ಪ್ರಶ್ನೆ ಏಳು, ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಫುಟ್ಬಾಲ್, ಆಪ್ಷನ್ ಬಿ ಬಾಸ್ಕೆಟ್ಬಾಲ್, ಆಪ್ಷನ್ ಸಿ ವಾಲಿಬಾಲ್, ಆಪ್ಷನ್ ಡಿ ಹಾಕಿ. ಸರಿಯಾದ ಉತ್ತರ ಆಪ್ಷನ್ ಎ ಫುಟ್ಬಾಲ್. ಪ್ರಶ್ನೆ ಎಂಟು, ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು? ಆಪ್ಷನ್ ಎ ಕಿರಣ್ ಬೇಡಿ, ಆಪ್ಷನ್ ಬಿ ಚೇತನಾ ಕೃಪಾಲಾನಿ, ಆಪ್ಷನ್ ಸಿ ವಿಜಯಲಕ್ಷ್ಮಿ ಪಂಡಿತ್, ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಸರಿಯಾದ ಉತ್ತರ ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಪ್ರಶ್ನೆ ಒಂಬತ್ತು, ಸೈಬರ್ ಕ್ರೈಮ್ ಎಂದರೆ ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರಾ? ಆಪ್ಷನ್ ಎ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು, ಆಪ್ಷನ್ ಬಿ ಸೈಬರ್ ಕೆಫೆಯಲ್ಲಿ, ಆಪ್ಷನ್ ಸಿ ಸರಗಳ್ಳತನ, ಆಪ್ಷನ್ ಡಿ ವಾಹನ ಕಳ್ಳತನ. ಸರಿಯಾದ ಉತ್ತರ ಆಪ್ಷನ್ ಎ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು. ಪ್ರಶ್ನೆ ಹತ್ತು, ಹುಣಸೆ ಹಣ್ಣಿನಲ್ಲಿರುವ ಆಮ್ಲ? ಆಪ್ಷನ್ ಎ ಸಿಟ್ರಸ್ ಆಮ್ಲ, ಆಪ್ಷನ್ ಬಿ ಟಾನಿಕ್ ಆಮ್ಲ, ಆಪ್ಷನ್ ಸಿ ಅಸಿಟಿಕ್ ಆಮ್ಲ, ಆಪ್ಷನ್ ಡಿ ಟಾರ್ಟರಿಕ್ ಆಮ್ಲ. ಸರಿಯಾದ ಉತ್ತರ ಡಿ ಆಪ್ಷನ್ ಡಿ ಟಾರ್ಟರಿಕ್ ಆಮ್ಲ. ಪ್ರಶ್ನೆ ಹನ್ನೊಂದು, ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಚಿಕ್ಕಮಗಳೂರು. ಆನ್ಸರ್ ಆಪ್ಷನ್ ಸಿ ಕೊಡಗು. ಪ್ರಶ್ನೆ ಹನ್ನೆರಡು, ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ? ಆಪ್ಷನ್ ಎ 6 ನಾಟಿಕಲ್ ಮೈಲುಗಳು, ಆಪ್ಷನ್ ಬಿ 15 ನಾಟಿಕಲ್ ಮೈಲುಗಳು, ಆಪ್ಷನ್ ಸಿ 12 ನಾಟಿಕಲ್ ಮೈಲುಗಳು, ಆಪ್ಷನ್ ಡಿ 10 ನಾಟಿಕಲ್ ಮೈಲುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 12 ನಾಟಿಕಲ್ ಮೈಲುಗಳು. ಪ್ರಶ್ನೆ ಹದಿಮೂರು, ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು? ಆಪ್ಷನ್ ಎ ಬುದ್ಧ ಧರ್ಮ, ಆಪ್ಷನ್ ಬಿ ಯಾವುದೂ ಅಲ್ಲ,
ಆಪ್ಷನ್ ಸಿ ಜೈನ ಧರ್ಮ, ಆಪ್ಷನ್ ಡಿ ವರ್ಧನರ. ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧ ಧರ್ಮ. ಪ್ರಶ್ನೆ 14, ಇವುಗಳಲ್ಲಿ ಯಾವ ಜೀವಿಯ ಜೀವಿತಾವಧಿ ಹೆಚ್ಚು? ಆಪ್ಷನ್ ಎ ಮನುಷ್ಯ, ಆಪ್ಷನ್ ಬಿ ಬಿದಿರು, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಆಲದ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲದ ಮರ. ಪ್ರಶ್ನೆ 15, ಭಾರತದ ಕ್ಷಿಪಣಿ ಮನುಷ್ಯ ಯಾರು? ಎ ಇವರ್ ಯಾರು ಅಲ್ಲ, ಆಪ್ಷನ್ ಬಿ ಸತೀಶ್ ಧವನ್, ಆಪ್ಷನ್ ಸಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ, ಆಪ್ಷನ್ ಡಿ ವಿಕ್ರಮ್ ಸಾರಾಭಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ.